ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ನಾಳೆಯಿಂದ ಅಧಿಕೃತವಾಗಿ ಚಾಲನೆ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಒಂದು ಶುರುವಾಗುತ್ತೆ, ಇದರಲ್ಲಿ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋ ವಿಚಾರಗಳನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ನಾಳೆಯಿಂದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಯಾಗ್ತಾ ಇದೆ, ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿ ನಾಳೆಯಿಂದ ಅಧಿಕೃತ ಚಾಲನೆ ಕೊಡ್ತಾರೆ, ಏನೇನು ಪ್ರಿಪ್ರೇಷನ್ ಇದೆ? ನಾಳೆ ಸಾಯಂಕಾಲ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಕೈಯಿಂದ ಏನು ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿಗಳಲ್ಲಿ ಮಹತ್ವವಾದಂಥ ಗ್ಯಾರಂಟಿ ಕೂಡ ಇದು ಗೃಹಲಕ್ಷ್ಮಿ. ಇದರ ಒಂದು ಅಪ್ಲಿಕೇಶನ್ ಅಪ್ಲೋಡ್ಗೆ ನಾಳೆ ಸಾಯಂಕಾಲದಿಂದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ತಯಾರಿಯನ್ನು ಬಹಳ ಮಾಡಿಕೊಂಡಿದ್ದೀವಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ. ಸ್ವಲ್ಪ ಅವಕಾಶ ತಗೊಂಡಿರೋದೇ ಅನೇಕ ಗೊಂದಲಗಳನ್ನು ನಿವಾರಣೆ ಮಾಡಿಕೊಂಡು ಬಹಳಷ್ಟು ಸಿಂಪಲ್ಲಾಗಿ ಬಹಳಷ್ಟು ಸರಳವಾಗಿ ಇದು ಮಹಿಳೆಯರ ಕೈಗೆ ಸಿಗಬೇಕು ಅಂತ ತಯಾರಿ ಮಾಡಿಕೊಂಡಿದ್ದಕ್ಕೆ ಸ್ವಲ್ಪ 15 ದಿನ ತಡ ಆಯಿತು. ಇದಕ್ಕೆ ಏನಾದರೂ ಅರ್ಜಿ ಸಲ್ಲಿಸೋಕ್ಕೆ ಸಂಬಂಧಪಟ್ಟಂತೆ ಶುಲ್ಕ ಏನಾದರೂ ಇರುತ್ತಾ ಮೇಡಮ್? ಜನಗಳು ಅರ್ಜಿ ಸಲ್ಲಿಸಬೇಕಾದ್ರೆ 1 ರೂಪಾಯಿ ಕೂಡ ಖರ್ಚು ಮಾಡಿಕೊಡ್ದು ಗೃಹಲಕ್ಷ್ಮಿಯ ಲಾಭವನ್ನು ಈ ಯೋಜನೆಯ ಲಾಭವನ್ನು ಫಲಾನುಭವಿಗಳು ಉಚಿತವಾಗಿ, ಯಾರೂ ಕೂಡ ಮಧ್ಯವರ್ತಿಗಳ ಹಾವಳಿ ಇದರಲ್ಲಿ ಇರೋದಿಲ್ಲ. ನಮ್ಮ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಇಲ್ಲಾಂದರೆ ತಮಗೆ ಒಂದು ಸಮಯ ದಿನಾಂಕ ಮತ್ತು ಸ್ಥಳವನ್ನು ನಿಗದಿಪಡಿಸ್ತೀವಿ. ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೀವಿ, ಆ ಮೊಬೈಲ್ ಸಂಖ್ಯೆಗೆ ಪಡಿತರ ಚೀಟಿಯ ಸಂಖ್ಯೆಯನ್ನು SMS ಮಾಡಿದರೆ ಸಾಕು, ಅವರಿಗೆ ನಿಗದಿಪಡಿಸಿದಂಥ ಸಮಯ ಸ್ಥಳ ಮತ್ತು ದಿನಾಂಕ ಗೊತ್ತಾಗ್ಬಿಡುತ್ತೆ. ಸೊ ಯಾರು ಮಧ್ಯವರ್ತಿಗಳಿಲ್ಲ, 1 ರೂಪಾಯಿನೂ ಕೊಡದೆ ಉಚಿತವಾಗಿ ಅವರು ಇದರ ಲಾಭವನ್ನು ಪಡೆಯಬಹುದು. ಅಂದರೆ ಕೆಲವೊಂದು ಸೆಂಟರ್ಗಳು, ಅಂದರೆ ಬೆಂಗಳೂರು 1 ಸೆಂಟರ್, ಆ ಥರ ಏನಾದರೂ ಕೇಂದ್ರಗಳಿಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಹೌದು ಇದೆ. ನಾವು ಈಗಾಗಲೇ ಹೇಳದ ಹಾಗೆ ಕರ್ನಾಟಕವನ್ನು, ಬೆಂಗಳೂರುವನ್ನು, ಗ್ರಾಮವನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರ ಜೊತೆಯಲ್ಲಿ ಪ್ರಜಾಪ್ರತಿನಿಧಿ ಈ 5 ಹಂತದಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತೊಂದು ಸಮಸ್ಯೆ ಅಂದರೆ ಆ ಕೇಂದ್ರಗಳಲ್ಲಿ ಒಂದಷ್ಟು ಅಪ್ಲಿಕೇಶನ್ಗಳನ್ನು ಹಾಕೋ ಸಂದರ್ಭದಲ್ಲಿ ಅಲ್ಲಿ ಪೇಪರ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗುತ್ತೆ, ಪೇಪರ್ ಸರ್ಕಾರದಿಂದ ಸಿಗ್ತಾ ಇಲ್ಲ, ಹಾಗಾಗಿ ಕೆಲವೊಂದು 10-20 ರೂಪಾಯಿ ತೆಗೆದುಕೊಳ್ಬೇಕು, ಇಲ್ಲ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ಬೇಡಿಕೆ ಆಗ್ತಾ ಇದೆ ಮೇಡಮ್. ಈ ವಿಚಾರ ಈಗಾಗಲೇ ಈ ಒಂದು ಅಪ್ಲೋಡ್ ಮಾಡಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಏನು 4 ಸೇವಾ ಕೇಂದ್ರಗಳನ್ನ ಗುರುತಿಸ್ತಿದ್ದೀವಿ, ಅವ್ರಿಗೆ 1 ಅಪ್ಲಿಕೇಶನ್ ಅಪ್ಲೋಡ್ ಮಾಡಲಿಕ್ಕೆ ನಾವು 10 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಆರ್ಡರ್ ಕಾಪಿಯನ್ನು ಪ್ರಿಂಟ್ ಮಾಡಿ ಅವ್ರಿಗೆ ಕೊಡಲಿಕ್ಕೆ 2 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಸೊ ಅದೆಲ್ಲ ದುಡ್ಡು ಅದಕ್ಕೇ ಬರುತ್ತೆ, ಅವರ ಪೇಪರ್ ಇರ್ಬೋದು, ಅವರ ಫೀಸ್ ಇರ್ಬೋದು, ಸೊ ಅವರು ಟೈಪ್ ಮಾಡಿದಂಥದ್ದು ಇರ್ಬೋದು. ಸೊ ಪ್ರತಿಯೊಂದು ಕೂಡ 12 ರೂಪಾಯಿದಲ್ಲಿ ನಾವು ನೋಡಿನೇ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಪಕ್ಷಗಳು ಕೂಡ ಇನ್ನಷ್ಟು ಟೀಕೆ ಮಾಡ್ತಾ ಇದೆ, ಅಂದರೆ ಕಂಡೀಷನ್ ಇರಲಿಲ್ಲ, ಈಗ ಕಂಡೀಷನ್ ಆಗ್ತಾ ಇದ್ದಾರೆ, ಕಂಡೀಷನ್ ಇಲ್ಲದಲ್ಲೇ ಕೊಡಬೇಕು ಅನ್ನೋದು. ಮತ್ತು ಈಗ ನೀವು ಹೇಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸ್ಗೆ ನಾವು ಕೊಡೋದಿಲ್ಲ ಅಂತ ಮೇಡಮ್. ಜೊತೆಗೆ ಇದರಿಂದ ಜನಕ್ಕೆ ಮನೆಯಲ್ಲಿ ತಂದು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತ ಟೀಕೆ ಮಾಡ್ತಾ ಇರೋದು. ನಮ್ಗೆ ಯಾರಿಗೂ ತಂದು ಹಾಕ್ತಾ ಇಲ್ಲ, ಈಗ ಟ್ಯಾಕ್ಸ್ ಪೇ ಇದ್ದಂಥವ್ರು, ಆರಾಮದಿಂದ ಜೀವನ ಮಾಡುವಂಥವ್ರು ನೋಡಿ, ಎಷ್ಟೋ ಜನ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಬೆಳಗ್ಗೆ ಕೆಲಸ ಮಾಡಬೇಕು, ರಾತ್ರಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಕುಟುಂಬದವ್ರೂ ಭಾಳಷ್ಟು ಜನ ಇದ್ದಾರೆ. ನನ್ನ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ನಿಂದ ಬಂದಂಥವಳು, ಹಳ್ಳಿಯ ಹೆಣ್ಮಕ್ಕಳು, ನನಗೆ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ರೈತರ ಮನೆಯಲ್ಲಿ ಕಷ್ಟ ಏನು ಅನ್ನೋದನ್ನ ಕಣ್ಣಾರೆ ನೋಡಿದ್ದೀನಿ. ಸೊ 2000 ರೂಪಾಯಿ ಸದ್ಯಕ್ಕೆ ತತ್ಕ್ಷಣಕ್ಕೆ ಅವ್ರ ಕೈಗೆ, ಮಹಿಳೆ ಕೈಗೆ 2000 ರೂಪಾಯಿ, ಇದು ಭಾಳ ದೊಡ್ಡ ಅಮೌಂಟು. ಬೆಳಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರು ಹಾಲನ್ನು ಮಾರಿ ಜೀವನವನ್ನು, ಮನೆಯನ್ನು ನಡೆಸುವಂಥ ಅನೇಕ ಮಹಿಳೆಯರು ಹಳ್ಳಿಗಳಲ್ಲಿದ್ದಾರೆ. ಸೊ ಅಂಥವ್ರಿಗೋಸ್ಕರ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿ ಈ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. 2000ರಲ್ಲಿ ಅವರು ಒಂದು ಸಿಲಿಂಡರ್ ತಗೊಳ್ಬಹುದು, ಇನ್ನೂ 800 ರೂಪಾಯಿ ಉಳಿಯುತ್ತೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬಹುದು. ಇದು ಬೇರೆಯವ್ರಿಗೇನು ಗೊತ್ತು, ಸುಮ್ಮನೆ ವಿರೋಧ ಪಕ್ಷಗಳು ಮಾತಾಡ್ತಾರೆ, ಆ ಮಾತಾಡಿದಂಥವ್ರಿಗೆ ನಾನು ಉತ್ತರ ಕೊಡಬೇಕು, ನನಗೆ ಆ ಥರ ಅವಶ್ಯಕತೆ ಇಲ್ಲ. ಅವ್ರಿಗೂ ಗೊತ್ತು ಈ ಥರ ಲಾಭ ಬಡವ್ರಿಗೆ ಬಹಳ ಚೆನ್ನಾಗಾಗುತ್ತೆ ಅಂತ. ಮತ್ತೊಂದು ಮೇಡಮ್, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಫೇಕ್ ಅಪ್ಲಿಕೇಶನ್ಗಳು ಕೂಡ ಓಡಾಡ್ತಾ ಇದೆ ಮೇಡಮ್, ಈ ಬಗ್ಗೆ? ಫೇಕ್ ಅಪ್ಲಿಕೇಶನ್ ಬರ್ತಾ ಇದೆ ಗೃಹಲಕ್ಷ್ಮಿಗೆ, ಮತ್ತು ಅದ್ರ ಜೊತೆಯಲ್ಲಿ ವೆಬ್ಸೈಟ್ ಮಾಡಿದ್ದಾರೆ ಅಂತಲೂ ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ. ಇದು ಸುಳ್ಳು, ಯಾವುದೇ ಆ ರೀತಿಯಾದಂಥ ವೆಬ್ಸೈಟ್ಗಳನ್ನು ನಾವು ಮಾಡಲಿಲ್ಲ, ಅಪ್ಲಿಕೇಶನ್ನ ಇನ್ನೂ ಮಾಡಲಿಲ್ಲ. ನಾನು ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀನಿ,
8147500 8147500 ಪಡಿತರ ಚೀಟಿಯ ಸಂಖ್ಯೆಯನ್ನು ಎಸ್ ಎಮ್ ಎಸ್ ಮಾಡಿ, ನಿಮಗೆ 3-4 ಸೆಕೆಂಡ್ನಲ್ಲಿ ನಿಮಗೆ ಇಟ್ಟಂತ ಖಚಿತಪಡಿಸಿದಂಥ ಸಮಯ, ದಿನಾಂಕ ಮತ್ತು ಸ್ಥಳ ನಿಮಗೆ ಎಸ್ ಎಮ್ ಎಸ್ ಮೂಲಕ ತಮಗೆ ಗೊತ್ತಾಗ್ಬಿಡುತ್ತೆ, ವಾಪಸ್ ಬರುತ್ತೆ. ಸೊ ಆ ದಿವಸ ಹೋಗಿ ನೀವು ನೋಂದಣಿಯನ್ನು ಮಾಡಿಕೊಳ್ಳಿ. ಇದಿಷ್ಟು ಸಚಿವೆ ಹೆಬಳಕರ್ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಎಲ್ ಎನ್ ಸ್ವಾಮಿ, ಟಿವಿ 5, ಬೆಂಗಳೂರು.